ಇಂದಿನಿಂದ ಎರಡು ದಿನಗಳ ಕಾಲ ಕಿತ್ತೂರು ಉತ್ಸವ ನಡೆಯಲಿತ್ತು. ಕಿತ್ತೂರು ಉತ್ಸವಕ್ಕೆ 25ನೇ ಬೆಳ್ಳಿ ಹಬ್ಬದ ಮಹೋತ್ಸವ ಇಂದು ಸಂಜೆ ಕಿತ್ತೂರು ಉತ್ಸವಕ್ಕೆ ಚಾಲನೆಯನ್ನ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ನೀಡಲಿದ್ದು ಕಿತ್ತೂರು ಉತ್ಸವವನ್ನ ಉದ್ಘಾಟನೆ ಮಾಡಲಿದ್ದಾರೆ. ಇಂದು ಸಂಜೆ 7 ಗಂಟೆಗೆ ಕಿತ್ತೂರು ಕೋಟೆ ಆವರಣದಲ್ಲಿ ಸಮಾರಂಭ ನಡೆಯಲಿದ್ದು ರಾಣಿ ಚನ್ನಮ್ಮನ ತವರೂರು ಕಾಕತಿಯಲ್ಲಿ ಸಂಭ್ರಮಾಚರಣೆ ಮನೆ ಮಾಡಿದೆ. ಕಾಕತಿಯಲ್ಲಿರುವ ಕಿತ್ತೂರು ರಾಣಿ ಚನ್ನಮ್ಮನ ಮೂರ್ತಿಗೆ ಪೂಜೆಯನ್ನ ಸಲ್ಲಿಸಲಾಗಿತ್ತು. ಕುಂಭಮೇಳ, ಡೊಳ್ಳು ಕುಣಿತ ಜೊತೆಗೆ ಮೆರವಣಿಗೆಯನ್ನ ನಡೆಸಲಾಗ್ತಾ ಇದೆ. ಮೆರವಣಿಗೆಯಲ್ಲಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ, ಡಿಸಿಎಂ ಜಿ ಹಿರೇಮಠ್ ಸೇರಿ ಗ್ರಾಮಸ್ಥರು ಭಾಗಿಯಾಗಿದ್ದರು. ಎಸ್ ಕಿತ್ತೂರು ಉತ್ಸವಕ್ಕೆ 25ನೇ ಬೆಳ್ಳಿ ಹಬ್ಬದ ಮಹೋತ್ಸವದ ಸಂಭ್ರಮಾಚರಣೆಯಾಗಿತ್ತು. ಇಂದಿನಿಂದ ಎರಡು ದಿನಗಳ ಕಾಲ ಕಿತ್ತೂರು ಉತ್ಸವ ನಡೆಯಲಿದೆ. ಹಾಗೆ ಇವತ್ತು ಸಂಜೆ 7 ಗಂಟೆ ಸುಮಾರಿಗೆ ಕಿತ್ತೂರು ಕೋಟೆ ಆವರಣದಲ್ಲಿ ಸಮಾರಂಭದ ಉದ್ಘಾಟನೆ ನಡೆಯಲಿತ್ತು. ಇನ್ನು ಉದ್ಘಾಟನಾ ಸಮಾರಂಭದಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಭಾಗವಹಿಸಲಿದ್ದು ಇಂದು ಸಂಜೆ ಕಿತ್ತೂರು ಉತ್ಸವಕ್ಕೆ ಚಾಲನೆಯನ್ನ ಅವರು ನೀಡಲಿದ್ದಾರೆ. ರಾಣಿ ಚನ್ನಮ್ಮನ ತವರೂರು ಕಾಕತಿಯಲ್ಲಿ ಈಗ ಈ ಒಂದು ಕಿತ್ತೂರು ಉತ್ಸವದ ಸಂಭ್ರಮಾಚರಣೆ ಮನೆ ಮಾಡಿದೆ. ಹಾಗೆ ಕುಂಭಮೇಳ, ಡೊಳ್ಳು ಕುಣಿತ ಜೊತೆಗೆ ಮೆರವಣಿಗೆ ಕೂಡ ನಡೀತಾ ಇತ್ತು. ಈ ಒಂದು ಮೆರವಣಿಗೆಯಲ್ಲಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ಹಾಗೆ ಡಿಸಿಎಂ ಜಿ ಹಿರೇಮಠ್ ಸೇರಿ ಗ್ರಾಮಸ್ಥರು ಈ ಮೆರವಣಿಗೆಯಲ್ಲಿ ಭಾಗಿಯಾಗಿ ಸಂಭ್ರಮಾಚರಣೆಯನ್ನ ನಡೆಸಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ